ನೀವು ಹೇಳ್ತಾ ಇರ್ತೀರಿ ಯಾವಾಗಲೂ, ನಾನು ನನ್ನ ಜೀವನದ ಅನುಭವವನ್ನು ಮತ್ತು ನನಗೆ ಕಂಡಂಥ ಸತ್ಯವನ್ನು ಮನರಂಜನಾತ್ಮಕವಾಗಿ ಮತ್ತು ಒಂದು ಸಂದೇಶ ಕೊಡೋ ನಿಟ್ಟಿನಲ್ಲಿ ನಾನು ಸಿನಿಮಾದ ಮೂಲಕ ಪ್ರಯತ್ನ ಪಡ್ತೀನಿ. ಅಂದರೆ ನಿಮಗೆ ಸಮಾಜ ಇನ್ಫ್ಲೂಯೆನ್ಸ್ ಮಾಡಿದೆ ಅಂತ ನೀವು ಹೇಳ್ತಾ ಇದ್ದೀರಿ, ಆದರೆ ಈ ಸಿನಿಮಾದಿಂದ ಇನ್ಫ್ಲೂಯೆನ್ಸ್ ಆಗಿ ಸರ್ಕಾರದವರು ಒಂದಿಷ್ಟು ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳಿದರೆ ಏನು ಹೇಳಬೇಕು ಸರ್? ಅಲ್ಲ, ಖಂಡಿತವಾಗ್ಲೂ ಒಂದು ಕೆಲವು ವಿಚಾರಗಳನ್ನು ಅವರ ಗಮನಕ್ಕೆ ತಂದಾಗ ಆ ವಿಚಾರದ ಬಗ್ಗೆ ಇದಿರುತ್ತೆ. ಒಬ್ಬರು ಒಬ್ಬ ಪತ್ರಕರ್ತರಾಗಿ ಅವರ ಒಂದು ಜವಾಬ್ದಾರಿಗಳಾಗಲಿ, ಫಿಲ್ಮ್ ಮೇಕರ್ಸ್ ಆಗಿ ನಮ್ಮ ಜವಾಬ್ದಾರಿಗಳಾಗಲಿ, ಈ ಥರದ್ದು ನಡೀತಾನೆ ಹೋಗಬೇಕು. ಅದೊಂದು ಕೊಡೋದು ಕೊಂಡ್ಕೊಳ್ಳೋ ಥರದಲ್ಲಿ ಒಂದು ಎಕ್ಸ್ಚೇಂಜ್, ಅದು ಸಮಾಜದ ನೋಡಿನೇ ನಾವು ಸಿನಿಮಾ ಮಾಡ್ತಾ ಇರ್ತೀವಿ. ಸಿನಿಮಾ ನೋಡಿದಾಗ ಸಮಾಜದಲ್ಲಿ ಕೆಲವೊಂದಷ್ಟು ವಿಚಾರಗಳು ಕೂಡ ಆ ಸಮಾಜದಲ್ಲಿ ಅಬ್ಸರ್ವ್ ಮಾಡದೇ ಇರೋರಿಗೆ ಇದು ಇಲ್ಲಿ ರೆಕಗ್ನೈಸ್ ಮಾಡಿದಾಗ ಕೆಲವು ಬದಲಾವಣೆಗಳು ಆಗಬಹುದೇನು. ತುಂಬ ಕೆಲವೇ ಸಿನಿಮಾಗಳಿಂದ ಅಂಥದ್ದನ್ನು ನಡೆದುಬಿಡುತ್ತೆ. ಸೊ ಅದೇ ವಿಷಯದ ಮೇಲೇ ನಾನು ಇನ್ನೂ ಒಂದು ಬೇಡಿಕೆ, ಒಂದು ಕೋರಿಕೆ ಇತ್ತು ಸರ್ಕಾರದಿಂದ. ಅಂದರೆ ದೈವ ನರ್ತಕರು ಅಲ್ಲಿ ಹೇಗೆ ಪ್ರಾಯ ಆಗಿರುವಂಥವ್ರು, 60 ವರ್ಷ ಮೇಲ್ಪಟ್ಟಂಥ ಹಿರಿಯ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾರಿದ್ದಾರೆ ಅವ್ರು ಮಾಡಿದ್ರೆ ಅದೇ ಥರದಲ್ಲಿ ಕರ್ನಾಟಕದ ಬೇರೆ ಬೇರೆ ಮೂಲೆ, ನಾರ್ತ್ ಕರ್ನಾಟಕ ಆಗ್ಬೋದು, ಉತ್ತರ ಕನ್ನಡ ಆಗ್ಬೋದು, ನಮ್ಮ ಮೈಸೂರು ಭಾಗ ಆಗ್ಬೋದು, ಎಲ್ಲ ಭಾಗದಲ್ಲೂ ಈ ಥರದ ನಮ್ಮ ಕಲ್ಚರ್, ನಮ್ಮ ಟ್ರೆಡಿಷನ್ನ ತಲೆಮಾರಿಂದ ಕೆಲವು ಕುಟುಂಬಗಳು ನಡ್ಕೊಂಡು ಬಂದಂಥದ್ದಿದೆ. ಅಲ್ಲೂ ಕೂಡ ಅದೇ ಥರ ಪ್ರಾಯ ಆಗಿರುವಂಥ ವಯಸ್ಸಾದವರು ಇದ್ದಾರೆ, ಅವ್ರಿಗೂ ಕೂಡ ಅದೇ ಥರದ ಸಹಾಯ ಮಾಡಿ ಅಂತ ಅಂದ್ಕೊಂಡು ನಾನು ಕೇಳ್ಕೊಳ್ತೀನಿ. ಈ ಸಕ್ಸಸ್ಸಲ್ಲಿ ಇದು ಬಹಳ ಖುಷಿ ಕೊಟ್ಟಿರೋ ವಿಚಾರ ಅಂತ ನಾನು ತುಂಬ ಖುಷಿಯಾಗಿರೋದು ನನಗೆ ಇದೇ ವಿಷಯ. ಅಂದರೆ ಎಷ್ಟೋ ತಲೆಮಾರು, ಈಗ ನಾನು ಯಾಕೆ ಆ ಮಾತನ್ನು ಹೇಳಿದೆ ಅಂತಂದರೆ, ನಮಗೆ ನನಗೂ ಕೂಡ ಇದ್ರ ಬಗ್ಗೆ ಮಾತಾಡೋಕೆ ಅರ್ಹತೆ ಇಲ್ಲ ಅಂತಂದರೆ, ನಾವು ಏನು ಮಾಡಿದ್ದೀವಿ ಏನು ಗೊತ್ತು ನಮ್ಮ ಪ್ರಿನ್ಸಿಪಲ್, ನಾನು ನೋಡಿದ್ದೀನಿ ಎಷ್ಟು ವರ್ಷ, ನಮಗೆ ನಿನ್ನೆ ಮೊನ್ನೆದು ಗೊತ್ತಿಲ್ಲ, ಅವ್ರು ಎಷ್ಟು ತಲೆಮಾರಿಂದ ಆ ದೈವಕ್ಕೆ ಸೇವೆ ಮಾಡ್ಕೊಂಡು ಬಂದಿದ್ದಾರೆ, ಒಂದು ಸತ್ಯ ನಿಷ್ಠೆಯಿಂದ ಆ ಒಂದು ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಅವರು ಹಾರ್ಡ್ಲಿ ನಮ್ಮ ಅಜ್ಜ, ಅವ್ರ ಮುತ್ತಜ್ಜ, ಅಲ್ಲಿವರೆಗೂ ಗೊತ್ತಿರೋ, ಅದಕ್ಕಿಂತ ಆಚೆಗೆ ನಮ್ಗೆ ಯಾರು ಗೊತ್ತಿಲ್ಲ. ಕರೆಕ್ಟ್ ಕರೆಕ್ಟ್. ನಾವು ಎಲ್ಲಿಂದ ಹುಡುಕ್ತೀವಿ ಮೂಲನ? ಸೊ ಅಷ್ಟು ತಲೆಮಾರಿಂದ ಒಂದು ಕಾಂಟ್ರಿಬ್ಯೂಷನ್ ಇದೆ ನಮ್ಮ ಈ ಟ್ರೆಡಿಷನ್, ಈ ರಿಚುವಲ್ಗೆ, ಈ ನಂಬಿಕೆಗೆ, ದೈವಾರಾಧನೆಗೆ. ಹಾಗಾಗಿ ನಾವು ಅವ್ರಿಗೆಲ್ಲ ತುಂಬ ನಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಮೇಲು ಕೀಳು ಭಾವನೆ ಇಟ್ಟುಕೊಂಡು ಕೆಲವೊಂದಷ್ಟು ಮಾತುಗಳು ಮಾತಾಡ್ತಾರೆ. ನಾನು ಹೇಳೋದು, ನಾನು ಓಕೆ, ನಾನು ಓಪನ್ ಆಗಿ ಹೇಳ್ತೀನಿ, ನಾನೊಬ್ಬ ಅಪ್ಪರ್ ಕಮ್ಯುನಿಟಿಯಿಂದ ಬಂದಂಥವ್ರು, ನಮ್ಮಲ್ಲಿ ಗುತ್ತಿನ ಮನೆ, ನಾವು ಕಂಬಳ ನಡೆಸೋರು ಇದೆಲ್ಲ. ನನಗೆ ಯಾವತ್ತೂ ಈ ಭೇದ ಭಾವಗಳನ್ನು ನಾನು ಯೋಚನೆ ಮಾಡಿಲ್ಲ. ಆ್ಯಂಡ್ ನಾನು ಈ ಅಲಂಕಾರ ಹಾಕಿ ಈ ದೈವಕ್ಕೆ ಸಂಬಂಧಪಟ್ಟಿರುವಂಥದ್ದನ್ನು ಮಾಡೋದಕ್ಕಿಂತ ಮುಂಚೆ ನಾನು ಅದೇ ದೈವ ನರ್ತಕರ ಕಾಲಿಗೆ ಬಿದ್ದೆ ನಾನು ಮುಂದುವರ್ಸ ನಾನು ಕೂತ್ಕೊಳ್ತೀನಿ ಹೋಗಿ. ಯಾಕೆ ಅಂತಂದರೆ ಅವರು ದೈವಕ್ಕೆ ಸೇವೆ ಮಾಡ್ತಾರಂದ್ರೆ, ನನಗೆ ಅರ್ಪಣ ಭಾವನೆಯಲ್ಲಿ ಇದೆ, ದೈವಕ್ಕೆ ಸೇವೆ ಮಾಡ್ತಾರೆ ಅಂತಂದರೆ ನನಗೆ ಅವ್ರು ಅಷ್ಟು ಅದ್ಭುತವಾಗಿ ಕಾಣಿಸ್ತಾರೆ. ಅವರು ಅವರಲ್ಲಿ ಅದೊಂದು ದೈವಿಕ ಶಕ್ತಿ ಕೂಡ ಇರುತ್ತೆ ಅವರಿಗೆ. ಅವ್ರ ಒಂದು ಜಾಗಕ್ಕೆ ಬಂದು ಟಕ್ಕಂತ ಏನೋ ಒಂದು ವಿಷಯನ ಪ್ರೆಡಿಕ್ಟ್ ಮಾಡಿಬಿಟ್ರು ಅವರು. ನಮ್ಗೆ ಯಾರು ನಮ್ಗೆ ಹೆಲ್ಪ್ ಮಾಡ್ತಾ ಇದಾರೆ ಅವರು, ಅಂಥದ್ದು ನಡೆದು ಬಿಡುತ್ತೆ ಅಲ್ಲಿ. ಸ್ವಲ್ಪ ಪ್ರೆಡಿಕ್ಟ್ ಮಾಡಿದ್ರು ಅಂತ ಅವ್ರು ಏನೋ ಒಂದು ಪ್ರೆಡಿಕ್ಟ್ ಮಾಡಿದ್ರು, ಅದು ನಡೀತು ಕೂಡ, ಅದು ನಮಗೆ ಇರಲಿ. ಅದು ಹೌದಾ? ಓಕೆ ಓಕೆ. ಸೊ ನಾನು ಹೇಳ್ತಿರೋದು ಹಾಗಾದ್ರೆ ಒಳ್ಳೆ ವಿಚಾರವ? ಖಂಡಿತ ಖಂಡಿತ, ಅದೊಂದು ಸಿಕ್ಕರೆ ಸರ್. ಏನು ಒಳ್ಳೆ ವಿಚಾರ ಆಗೋದಕ್ಕೆ ಹೇಳಿದ್ರು, ಬಟ್ ಇಂಥದ್ದೊಂದು ಕೆಟ್ಟದ್ದು ನಡೆಯುವಂಥ ಸಂದರ್ಭ ಕಾಣಿಸ್ತಿದೆ. ಸೊ ಇದಕ್ಕೆ ಹೀಗೇನೋ ನಡ್ಕೋಬೇಕಾಗತ್ತೆ ನೋಡಿ ಅಂತ ಹೇಳಿದ ಮೇಲೆ ನಮ್ಮ ಕಣ್ಣು ಮುಂದೆ ಅವೆಲ್ಲವೂ ನಡೆದು ಅದು ಒಳ್ಳೇದಾದಾಗ, ಸೊ ಅದಕ್ಕೆ ಹೇಳಿದ್ದೆ ಒಂದು ನಾವು ದೈವದ ಶಕ್ತಿ ನನ್ನನ್ನು ಪ್ರೊಟೆಕ್ಟ್ ಮಾಡಿಕೊಂಡೇ ಹೋಗ್ತಿತ್ತು ಅಂತ ಅನ್ಕೊಂಡು. ಸೊ ದೈವದ ಮುಂದೆ ನಾವೆಲ್ಲರೂ ಒಂದೇ, ನಮಗೆ ಮೇಲು ಕೀಳು ಅನ್ನೋದಿಲ್ಲ. ಸೊ ಇದೊಂದು ಒಂದು ಸಹಬಾಳ್ವೆ ಅನ್ನುವಂಥದ್ದು ಇಡೀ ಆ ಭಾಗದಲ್ಲಿ ನಿಜವಾಗ್ಲೂ ಒಂದು ಆ ಸಮುದಾಯದವರು ಒಂದಷ್ಟು ಜನ ಮಾತಾಡಿದ್ದು ನಾನು ಆ್ಯಕ್ಚುಲಿ ವಿಡಿಯೋಗಳು ಕಳಿಸಿದ್ರು ನನಗೆ ಯಾರು. ಆಗ ಒಬ್ಬರು ತುಂಬ ಅದ್ಭುತವಾಗಿ ಮಾತಾಡಿದ್ರು, ದೈವದ ವಿಚಾರವನ್ನು ಇಟ್ಕೊಂಡು ನಮ್ಮಲ್ಲಿ ಎಂಥ ವಿಶೇಷತೆಗಳಿದೆ ಅಂತಂದರೆ, ಇಲ್ಲಿ ಯಾವ ಧರ್ಮವನ್ನು ಮೀರಿ ನಂಬುವಂಥವ್ರು ಇದ್ದಾರೆ. ಬೇರೆ ಬೇರೆ ಧರ್ಮದವರು ಕೂಡ ಈ ದೈವದ ವಿಚಾರದಲ್ಲಿ ನಂಬುವಂಥವ್ರು ಇದ್ದಾರೆ, ಅದನ್ನು ಪ್ರಾಕ್ಟೀಸ್ ಮಾಡುವಂಥದ್ದು ನಡೆಯುತ್ತೆ ಅಲ್ಲಿ. ಅಲ್ಲಿ ಅವರುಗಳು ಅದನ್ನು ನಂಬಿಕೊಂಡು ಹೋಗುವಂಥ ಕುಟುಂಬಗಳು ಕೂಡ ಇದೆ. ಓಕೆ, ನಾನು ಸ್ಪೆಸಿಫಿಕ್ಕಾಗಿ ಇಂಥದ್ದೇ ಅಂತ ಹೇಳೋಕೆ ಹೋಗಲ್ಲ, ಅದನ್ನೆಲ್ಲ ಹುಡುಕಿ ನೋಡ್ಕೊಳ್ಳೇಬೇಕಾದ್ರೆ ತೊಂದರೆ ಇಲ್ಲ. ಆದರೆ ಒಂದು ಅವಿಭಾಜ್ಯ ಕುಟುಂಬವನ್ನು ಕೂಡ ಒಂದು ಹತ್ತಿರಕ್ಕೆ ಸೇರಿಸಿ ಒಂದು ಎಲ್ಲರೂ ಒಟ್ಟಿಗೆ ಬಾಳ್ಬೇಕು ಅನ್ನುವಂಥ ಸಂದೇಶವನ್ನು ಕೊಡುತ್ತೆ. ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.